ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಮಹತ್ವಾಕಾಂಕ್ಷೆಯ ಸೂರ್ಯಯಾನದ ಆದಿತ್ಯ ಎಲ್ವನ್ ಯಶಸ್ವಿಯಾಗಿ ಉಡಾವಣೆಯಾಗಿದ್ದು ದೇಶಾದ್ಯಂತ ಜನ ಸಂಭ್ರಮದಲ್ಲಿದ್ದಾರೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಉಡಾವಣಾ ಕೇಂದ್ರದಿಂದ ಆದಿತ್ಯ ಎಲ್ವನ್ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಉಡಾವಣಾ ರಾಕೆಟ್ನಿಂದ ಬೇರ್ಪಟ್ಟು ನಾಲ್ಕನೇ ಹಂತದಲ್ಲಿ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಸ್ರೋದ ವಿಜ್ಞಾನಿಗಳು ಸೇರಿದಂತೆ ದೇಶಾದ್ಯಂತ ಜನರು ಸಂಭ್ರಮಾಚರಣೆಯನ್ನ ಮಾಡುತ್ತಿದ್ದಾರೆ. ಇನ್ನು ಹೀಗಿರುವಾಗ ಉಡಾವಣೆಯಾದ ರಾಕೆಟ್ ಅಂದ್ರೆ 11:59 ಸರಿಯಾಗಿ ವಿಜ್ಞಾನಿಯಿಂದ ಒಂದು ಸಂಸ್ಕೃತದ ಶ್ಲೋಕವನ್ನ ಪಠಿಸಲಾಯಿತು. ಈಶ ಭಗವಾನ್ ಮನೆ ಆಕಾಶ ಮಂಡಲಶ್ಯ ಅನ್ನೋ ಸಂಸ್ಕೃತದ ಶ್ಲೋಕವನ್ನ ಹೇಳಲಾಯಿತು. ಇದು ಅನೇಕ ಭಾರತೀಯರ ಮನ ಗೆದ್ದಿದ್ದು, ಹೇಗೆ ಚಂದ್ರಯಾನ ಸಕ್ಸಸ್ ಆಯ್ತೋ ಇದಕ್ಕೆ ತಿರುಪತಿಯೇ ಕಾರಣ ಅನ್ನೋ ರೀತಿಯಲ್ಲಿ ಜನ ಮಾತನಾಡಿಕೊಳ್ತಿದ್ದಾರೆ. ಸೂರ್ಯಯಾನ ಪ್ರಾಜೆಕ್ಟ್ ಉಡಾವಣೆಗೂ ಮುಂಚೆ ಇಸ್ರೋ ವಿಜ್ಞಾನಿಗಳು ತಿರುಪತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ಆಶೀರ್ವಾದವನ್ನ ಪಡೆದುಕೊಂಡು ಬಂದಿದ್ರು. ಈಗ ರಾಕೆಟ್ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಆದಿತ್ಯ ಎಲ್ವನ್ ರಾಕೆಟ್ ಉಡಾವಣೆಯಾದ 9:00 ಸರಿಯಾಗಿ ವಿಜ್ಞಾನಿಯೊಬ್ಬರು ಸಂಸ್ಕೃತದ ಶ್ಲೋಕ ಪಠಿಸಿರೋದು ಅನೇಕರ ಮನ ಗೆದ್ದಿದೆ. ಹಾಗೇನೆ ಆ ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಿದೆ. ಸ್ಪೀಕಿಂಗ್ ಅ ಫ್ಯೂ ವರ್ಡ್ಸ್ ಅಬೌಟ್ ದ ಆದಿತ್ಯ ಎಲ್ವನ್ ಡಿಸ್ಕ್ರೈಬಿಂಗ್ ದ ಸನ್, ಇಂಡಿಯನ್ ವೇದಾಸ್ ಹ್ಯಾವ್ ಸೆಡ್ ಈಶ ಭಗವಾನ್ ಮನಿರ ಆಕಾಶ ಮಂಡಲಸ್ಯ ಚಕ್ರವರ್ತಿ ಖೇಚರ ಚಕ್ರಸ್ಯ ದೀಪಕೋ ಬ್ರಹ್ಮಾಂಡ ಭಾಂಡಸ್ಯ ಅಸಾಯೇಯೋ ಚರ್ಕರ್ತಿ ಭರ್ವತಿ ಜರ್ಹತಿ ಜ ಜಗತ್. This mighty jewel, the light of eastern sky, who generates, operates, and destroys the universe, while the energy of sun, after having filtered by the atmosphere, is available for the sustenance of earth, the explosive phenomena in sun and the solar flares are a cause for concern to the spacecraft and human space missions.